ಕಣ್ಣೀರ್ ಹಾಕಿ ಸೀನ್ ಕ್ರಿಯೇಟ್ ಮಾಡಬೇಡಿ ಹೀಗಂತ ಪ್ರತಾಪ್ ಸಿಂಹ ಹೇಳಿದ್ದು ಯಾರಿಗ್ ಗೊತ್ತಾ? ಹುತಾತ್ಮ ಯೋಧರ ಕುಟುಂಬಕ್ಕೆ ಇನ್ಫೋಸಿಸ್ ಪ್ರತಿಷ್ಠಾನದ ವತಿಯಿಂದ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಲಾಯಿತು. ಇದೇ ವೇಳೆ ಸಂಸದ ಪ್ರತಾಪ್ ಸಿಂಹ ಹುತಾತ್ಮರ ಯೋಧರ ಕುಟುಂಬಕ್ಕೆ ಅವಮಾನ ಮಾಡಿದ ಪ್ರಸಂಗ ಕೂಡ ಜರುಗಿದೆ. ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ ಅವರು 6 ಮಂದಿ ಹುತಾತ್ಮ ಯೋಧರ ಕುಟುಂಬದವರಿಗೆ ತಲಾ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ವಿತರಿಸಿದ್ದಾರೆ. ಪರಿಹಾರದ ಚೆಕ್ ಅನ್ನು ವಿತರಿಸಿ ಮಾತನಾಡಿದ ಡಾಕ್ಟರ್ ಸುಧಾಮೂರ್ತಿ, ಹಣದ ಮೂಲಕ ಪ್ರಾಣವನ್ನ ತಂದುಕೊಡೋಕೆ ಸಾಧ್ಯ ಇಲ್ಲ, ಆದ್ರೆ ನಿಮ್ಮೊಂದಿಗೆ ನಾವಿದೀವಿ ಅಂತ ಸಾಂತ್ವನ ಹೇಳೋದಕ್ಕೆ ಮಾತ್ರ ಸಾಧ್ಯ. ಹುತಾತ್ಮ ಯೋಧರ ಕುಟುಂಬಕ್ಕೆ ನೆರವಾಗೋದು ಪ್ರತಿಯೊಬ್ಬರ ಕರ್ತವ್ಯ. ಈ ನಿಟ್ಟಿನಲ್ಲಿ ಹುತಾತ್ಮರ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಈ ಹಣವನ್ನ ಮದುವೆ ಇತರೆ ಕಾರ್ಯಗಳಿಗೆ ಬಳಸ್ಕೋಬೇಡಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋಕೆ, ನಿಮ್ಮ ಬದುಕನ್ನ ಕಟ್ಕೊಳ್ಳೋಕೆ ಬಳಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೇ ಸಂದರ್ಭದಲ್ಲಿ ಅಲ್ಲೇ ಇದ್ದ ಪ್ರತಾಪ್ ಸಿಂಹ ಹುತಾತ್ಮ ಯೋಧರ ಕುಟುಂಬದವರಿಗೆ ಏನ್ ಹೇಳಿದ್ರು ಗೊತ್ತಾ? ಹುತಾತ್ಮ ಯೋಧರ ಕುಟುಂಬದವರು ಜಿಲ್ಲಾಧಿಕಾರಿ ಕಚೇರಿಯ ಹತ್ರ ಖಾಸಗಿ ವಾಹಿನಿಗಳೊಂದಿಗೆ ಮಾತಾಡ್ತಾ ತಮ್ಮ ಕಷ್ಟವನ್ನ ತೋಡ್ಕೊಳ್ತಿದ್ದಾಗ ಅಲ್ಲಿಗೆ ಬಂದ ಸಂಸದ ಪ್ರತಾಪ್ ಸಿಂಹ, ನಿಮ್ಗೆ ನಾನು ಮೊದಲೇ ಹೇಳಿದೀನಿ, ಈ ರೀತಿ ಕಣ್ಣೀರ್ ಹಾಕಿ ಸೀನ್ ಕ್ರಿಯೇಟ್ ಮಾಡಬೇಡಿ ಅಂತ ಪ್ರತಾಪ್ ಸಿಂಹ ಖಾರವಾಗಿ ಮಾತಾಡ್ತಾರೆ. ಹುತಾತ್ಮ ಯೋಧರ ಕುಟುಂಬ ಸಹಾಯ ಕೋರಲು ಇನ್ಫೋಸಿಸ್ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ ಅವರ ಹತ್ರ ಹೋದಾಗ ಪ್ರತಾಪ್ ಸಿಂಹ ನೊಂದ ಹುತಾತ್ಮ ಯೋಧರ ಕುಟುಂಬದವರ ಭಾವನೆಗೆ ಧಕ್ಕೆ ಬರೋ ರೀತಿ ವರ್ತಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಂಸದರ ಹೇಳಿಕೆಯಿಂದ ಹುತಾತ್ಮ ಯೋಧರ ಕುಟುಂಬದ ಹೆಣ್ಮಕ್ಳು ಬಿಕ್ಕಳಿಸಿ ಅತ್ರು ಅಂತ ಹೇಳಲಾಗಿದೆ. ಹುತಾತ್ಮ ಯೋಧರ ಕುಟುಂಬ ಇನ್ಫೋಸಿಸ್ ಅಧ್ಯಕ್ಷೆ ಡಾಕ್ಟರ್ ಸುಧಾಮೂರ್ತಿ ಅವರನ್ನ ಭೇಟಿ ಮಾಡಿ ಸಹಾಯ ಕೋರೋಕೆ ಮುಂದಾಗಿದ್ರು. ದೇಶಕ್ಕಾಗಿ ನಮ್ಮ ಮಕ್ಕಳು ಗಂಡಂದ್ರು ಕೂಡ ಜೀವ ತೆತ್ತಿದ್ದಾರೆ, ನಮ್ಮ ಕುಟುಂಬಕ್ಕೂ ಸಹಾಯ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಈ ಕುಟುಂಬದವರು ಜಲದರ್ಶಿನಿಯಲ್ಲಿ ಸಂಸದರ ಕಚೇರಿಗೆ ಹೋಗಿ ಮನವಿ ಮಾಡಿದ್ರು. ಆಗ ಪ್ರತಾಪ್ ಸಿಂಹ, ಈಗ ಕೊಡ್ತಿರೋದು ಕಳೆದ 3 ವರ್ಷದಲ್ಲಿ ಮೃತಪಟ್ಟ ಯೋಧರ ಕುಟುಂಬದವರಿಗೆ, ನಿಮ್ಮದು 2013 ಪ್ರಕರಣ, ಈ ಸಂಬಂಧ ಸುಧಾಮೂರ್ತಿ ಅವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರಂತೆ. ಆದ್ರೂ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಸುಧಾಮೂರ್ತಿ ಅವ್ರನ್ನ ಕಾಣೋಕೆ ಬಂದ ಹುತಾತ್ಮ ಯೋಧರ ಕುಟುಂಬದವರು ಸುದ್ದಿವಾಹಿನಿಗಳ ಮುಂದೆ ಕಷ್ಟ ತೋಡ್ಕೊಂಡಿದ್ದಕ್ಕೆ ಸಂಸದರು ಈ ರೀತಿ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಮಿಸ್ ಮಾಡದೆ ತಿಳಿಸಿ.